ಜನದ ಮೇಲೆ ಒಂದು ಅತ್ಯಾಚಾರ ಅನ್ನೋದಾದಾಗ ಆ ಒಂದು ಸೀನ್ ನ ಮಾಡುವಾಗ ಸರ್ ನಾನು ಆ ಸೀನ್ ಆದ್ಮೇಲೆ ಕೂಡ ಅಳ್ತಾನೆ ಇದ್ದೆ. ಡೈರೆಕ್ಟರ್ ಸರ್ ಹೇಳ್ತಾರೆ ನನಗೆ ಸೀನ್ ಮುಗಿತಮ್ಮ ನೀನ್ ಯಾಕಿನ್ನು ಅಳ್ತಾನೆ ಇದೆಯಾ ಅಂತ. ಸರ್ ಈಗ ನಾವ್ ಎಷ್ಟೋ ರೇಪ್ ಕೇಸ್ಗಳನ್ನ ನೋಡ್ತಾ ಇದೀವಿ ಸರ್, ಎಷ್ಟೋ ಅತ್ಯಾಚಾರಗಳು ಹೆಣ್ಮಕ್ಳ ಮೇಲೆ ಚಿಕ್ಕ ಮಕ್ಕಳ ಮೇಲೆಲ್ಲ ನೋಡ್ತಾ ಇದೀವಿ ಸರ್. ನಾನು ಆ ಪಾತ್ರ ಮಾಡುವಾಗ ಸರ್ ಅದನ್ನ ರೀಲ್ ಅಲ್ಲಿ ಮಾಡಿದ್ರು ಕೂಡ ಆ ಒಂದು ನೋವು ಹೇಗಿರ್ಬೋದು ಅನ್ನೋದನ್ನ ನಾನು ನಿಜವಾಗ್ಲೂ ಅದನ್ನ ನಾನು ಅನುಭವಿಸ್ದೆ. ಬಟ್ ಅದು ರಿಯಲ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಎಷ್ಟು ಅನುಭವಿಸಿರ್ತಾರೆ ಸರ್. ಅದನ್ನ ನಾನು ನೆನೆಸ್ಕೊಂಡಾಗ ನಾನು ಆ ಸೀನ್ ಮಾಡಿ ಅವತ್ತು ಅಂತಲ್ಲ 2-3 ದಿನ ಆದ್ಮೇಲೆ ಕೂಡ ನಾನು ತುಂಬಾನೇ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಆದಷ್ಟು ಈ ಅತ್ಯಾಚಾರದ ವಿಚಾರವಾಗಿ ಕ್ರಮಾನ ತೊಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರ ಹತ್ರನೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸರ್. ದಯವಿಟ್ಟು ಈ ಅತ್ಯಾಚಾರದ ಬಗ್ಗೆ ದಯವಿಟ್ಟು ಗಮನ ಕೊಡಿ. ಆದಷ್ಟು ಇದನ್ನು ಕಮ್ಮಿ ಆಗಬೇಕು ನಡೀಲೇಬಾರ್ದು. ನಮ್ಮ ಹೆಣ್ಮಕ್ಳು ಪ್ರತಿಯೊಬ್ಬರಿಗೂ ಕೂಡ ನಾವು ರಕ್ಷಣೆಯಿಂದ ನೋಡ್ಕೋಬೇಕು. ಕೆಲವು ಆಸಿಡ್ ಅಟ್ಯಾಕ್ ಆದಂತ ಕೆಲವು ಹೆಣ್ಮಕ್ಳು ಬಂದು ಮಾತಾಡಿದಾಗ ಸರ್ ನಿಮ್ಗೆ ಕಾಪಾಡೋದಕ್ಕೆ ಕೈವಾದ ಬಟ್ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಇಲ್ಲ ಅಂತ ನಮ್ಮ ಹತ್ರ ಹೇಳಿದಾಗ ಹೊಟ್ಟೆ ಉರಿಯುತ್ತೆ ಸರ್. ನಿಜವಾಗ್ಲು ಹೆಣ್ಮಕ್ಳು ಹೊರಗಡೆ ರಾತ್ರಿ ಹೊತ್ತು ಓಡಾಡೋದಕ್ಕೆ ಭಯ ಪಡ್ತಾರೆ. ಆ ಥರದ್ದು ಒಂದು ಇದರಲ್ಲಿ ನಾವು ಇದೀವಿ ಸರ್. ಸೊ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ಳೇಬೇಕು ಸರ್, ದಯವಿಟ್ಟು. ಥ್ಯಾಂಕ್ ಯು ಸರ್.